ಏನು ಕಡಿದು ಕಟ್ಟೆ ಹಾಕಿದ್ದಾನೆ ಎಂದ ಸಿಎಂ ವಿರುದ್ಧ ಜಿಟಿಡಿ ಕೆಂಡ ಕಾರಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಬಹಿರಂಗವಾಗಿ ಸವಾಲು ಹಾಕಿದ್ದಾರೆ ಜಿ ಟಿ ದೇವೇಗೌಡ ನೋಡಿ ಈಗ ಸವಾಲ್ ಪ್ರತಿ ಸವಾಲ್ ಶುರುವಾಯಿತು ಮುಖ್ಯಮಂತ್ರಿ ಹಾಗೆ ಜಿ ಟಿ ದೇವೇಗೌಡ ನಡುವೆ ಬಹಿರಂಗವಾಗಿ ಸವಾಲು ಹಾಕಿದ್ದಾರೆ ವರುಣಾ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಿ ನಾನು ಚಾಮುಂಡೇಶ್ವರಿಗೆ ರಾಜೀನಾಮೆ ಕೊಡ್ತೀನಿ ಬನ್ನಿ ಇಬ್ರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಚುನಾವಣೆ ನಿಲ್ಲೋಣ ಯಾರು ಗೆಲ್ತಾರ ನೋಡೇ ಬಿಡೋಣ ಹೇಳಿ ಸಿದ್ದರಾಮಯ್ಯ ಸವಾಲು ಹಾಕಿದ್ದಾರೆ ಸಿದ್ದರಾಮಯ್ಯಗೆ ಅಭಿವೃದ್ಧಿ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಭಿವೃದ್ಧಿ ಮಾಡಿದೆ ರಾಜಕೀಯದಲ್ಲಿ ಬೆಳೆದಿದ್ದು ಸಿದ್ದರಾಮಯ್ಯ ಮಾತ್ರ ಚಾಮುಂಡೇಶ್ವರಿಯಲ್ಲಿ ಮಾಡಿದ ಅಭಿವೃದ್ಧಿ ಬಗ್ಗೆ ಶ್ವೇತ ಪತ್ರ ಹೊರಡಿಸಿ ಸಿದ್ದರಾಮಯ್ಯ ವಿರುದ್ಧ ಚಾಮುಂಡೇಶ್ವರಿ ಕ್ಷೇತ್ರದ ಜೆಡಿಎಸ್ ಶಾಸಕ ಜಿ ಟಿ ದೇವೇಗೌಡ ವಾಗ್ದಾಳಿ ನಡೆಸಿದ್ದಾರೆ ಏನು ಕಡದು ಕಟ್ಟೆ ಹಾಕಿದೆ ಅನ್ರಿ ಡಿಟಿಡಿ ಮೂರು ಬಾರಿ ಎಲ್ ಆಗಿದಾರೆ ಪ್ರಶ್ನೆ ಮಾಡಿದ್ರಲ್ವಾ ಈಗ ಜಿ ಟಿ ಡಿ ಕೆಂಡ ಬರಿ ಚಾಮುಂಡೇಶ್ವರಿ ಕ್ಷೇತ್ರನೇ ಹೇಳೋಣ ನೀವು ಯಾವ್ದಾದ್ರು ಒಂದು ಹಳ್ಳಿ ಬೀದಿಗೆ ನಿಮ್ಮದೇ ಆದಂತ ನಿಮಗೆ ನೂರಕ್ಕೆ ನೂರು ನೀವು ಒಂದು ರೂಪಾಯಿ ದುಡ್ಡು ಅವ್ರಿಗೆ ಅವ್ರ ಓಟು ನಿಮಗೆ ರಿಸರ್ವ್ ಆ ಊರ್ಗಳನ್ನ ಹೆಂಗಿಟ್ಟಿದ್ದೀರಿ ಒಂದು ಡ್ರೈನೇಜ್ ಮಾಡಿದ್ದೀರಾ ಒಂದು ಬೀದಿ ಕಾಂಕ್ರೀಟ್ ರೋಡ್ ಮಾಡಿದ್ದೀರಾ ಇಲ್ಲ ದೇವಸ್ಥಾನಗಳು ಕಟ್ಟಿಸ್ಕೊಟ್ಟಿದ್ದೀರಾ ಇಲ್ಲ ಬಡವರ ಮಕ್ಕಳಿಗೆ ಕಾಲೇಜ್ ಕೊಟ್ಟಿದ್ದೀರಾ ನೀವು ಹೈಸ್ಕೂಲ್ ಕೊಟ್ಟಿದ್ದೀರಾ ಇಲ್ಲ ಆಸ್ಪತ್ರೆ ತಂದಿದ್ದೀರಾ ಇಲ್ಲ ಕುಡಿಯೋ ನೀರು ಕೊಟ್ಟಿದ್ದೀರಾ ಯಾವ್ದು ಕೊಟ್ಟಿದ್ದೀರಿ ನಾನು ಹೌಸಿಂಗ್ ಬೋರ್ಡ್ ಸುತ್ತ ನಾಲ್ಕು ಲೇಔಟ್ಗಳು ಮಾಡಕ್ಕೆ ಹೋದಾಗ ವಿಧಾನಸಭೆಯಲ್ಲಿ ನೀವು ಮಾಡಕ್ಕೆ ಕೂಡುದು ಅಂತ ಅಟ್ಯಾಕ್ ಮಾಡಿ ನನ್ನ ಮೇಲೆ ಆಪಾದನೆ ಮಾಡಿ ಅದನ್ನು ತಡಿತಕ್ಕಂಥ ಕೆಲಸ ಮಾಡಿದ್ರೆ ಹೊರ್ತು ಅಭಿವೃದ್ಧಿ ತಡೆಯೋ ಕೆಲಸ ಮಾಡ್ತೀರಿ ಹೊರ್ತು ನೀವು ಅಭಿವೃದ್ಧಿ ಅಭಿವೃದ್ಧಿಯನ್ನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇಂಥದ್ದು ಮಾಡಿದ್ದೀನಿ ಅಂತೇಳಿ ನಾನು ಮಾಡಿದ್ದೀನ ನೀವು ಮಾಡಿದ್ದೀರ ಉಂಡವಾಡಿ ಕುಡಿಯೋ ನೀರಿನ ಯೋಜನೆ ನಾನೇ ಮಾಡ್ತಿರೋದು ಐನೂರ ನಲವತ್ತೈದು ಕೋಟಿ ನಾನು ಕೇವಲ ಹನ್ನೆರಡು ತಿಂಗಳು ಮಂತ್ರಿಯಾಗಿ ಇಡೀ ತಾಲೂಕಿನ ಎಲ್ಲ ಹಳ್ಳಿಗಳಿಗೆ ನಗರಕ್ಕೆ ಉಂಡವಾಡಿ ಕುಡಿಯ ನೀರಿನ ಯೋಜನೆಯನ್ನ ಕ್ಯಾಬಿನೆಟ್ನಲ್ಲಿ ಮಂಜೂರು ಮಾಡಿಸಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ನೇರ ಸಂಪರ್ಕದಲ್ಲಿ ಪುನೀತ್ ಈಗ ತಮ್ಮ ತವರನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ಶತಪ್ರಯತ್ನ ಪ್ರತಿಷ್ಠೆಯ ಪ್ರಶ್ನೆ ಸಿದ್ದರಾಮಯ್ಯವರು ತಂತ್ರಗಾರಿಕೆಗಳು ಬಟ್ ಈಗ ಜಿ ಟಿ ದೇವೇಗೌಡ ಮತ್ತು ಇವರ ನಡುವೆ ನಡೀತಾ ಇರುವಂತಹ ಈ ವಾಕ್ಸಮರ ಯಾವ ಮಟ್ಟಿಗೆ ತಾರಕಕ್ಕೇರಿದೆ ಅದರ ಜೊತೆಗೆ ಸಿದ್ದರಾಮಯ್ಯನವರು ಮಕ್ಕಳಿಗ ಸಮುದಾಯವನ್ನು ಯಾವ ರೀತಿ ಟಾರ್ಗೆಟ್ ಮಾಡಿದ್ದಾರೆ ಎನ್ನೆಲ್ಲ ಲೆಕ್ಕಾಚಾರ ಹೆಣೆದಿದ್ದಾರೆ ಪ್ರಭು ಈಗಾಗಲೇ ಏನು ಮೈಸೂರು ಮತ್ತೆ ಚಾಮರಾಜನಗರವನ್ನು ಗೆಲ್ಲಲೇಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಪಣವನ್ನು ತೊಟ್ಟು ಇಲ್ಲೇ ಮೂರ್ನಾಲ್ಕು ದಿನಗಳ ಕಾಲ ವಾಸ್ತವ್ಯವನ್ನು ಹೂಡಿ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಏನಿದೆ ಈ ಒಂದು ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ಹೆಚ್ಚಿನದಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಆ ಮತಗಳನ್ನು ಸೆಳೀಲಿಕ್ಕೋಸ್ಕರ ಈ ಒಂದು ಚುನಾವಣಾ ತಂತ್ರಗಾರಿಕೆಯನ್ನು ಮಾಡ್ತಾ ಇರತಕ್ಕಂಥ ಮುಖ್ಯಮಂತ್ರಿಗಳು ಇಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾಗಿರುವಂತಹ ಜಿ ಟಿ ದೇವೇಗೌಡ ಅವರ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ರು ಅಂದ್ರೆ ಮುಖ್ಯವಾಗಿ ಜಿ ಟಿ ದೇವೇಗೌಡ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮೂರು ಬಾರಿ ಗೆದ್ದಿದ್ದಾನೆ ಆದರೆ ಆ ಒಂದು ಕ್ಷೇತ್ರದಲ್ಲಿ ಏನು ಕಡದ ಕಟ್ಟೆ ಹಾಕಿದ್ದಾನೆ ಅನ್ನೋ ಮಾತುಗಳನ್ನು ಹೇಳುವ ಮುಖಾಂತರ ಜೊತೆಗೆ ಇಲ್ಲಿ ಏನು ಆ ಚಾಮುಂಡೇಶ್ವರಿ ಕ್ಷೇತ್ರವೂ ಸೇರಿದಂತೆ ಈ ಭಾಗದಲ್ಲಿ ಏನು ಅವರು ಮುಖ್ಯಮಂತ್ರಿಗಳು ಸ್ವತಂತ್ರ ಸಂದರ್ಭ ಇರಬಹುದು ಜೊತೆಗೆ ಕಳೆದ ಬಾರಿ ತಮ್ಮ ಅಭ್ಯರ್ಥಿ ಸ್ವತಂತ್ರ ಸಂದರ್ಭ ಇರಬಹುದು ಈ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ಕಡಿಮೆ ಒಂದು ಹಿನ್ನೆಲೆಯಲ್ಲಿಯೇ ತಾವು ಸೋಲಿಕೆ ಕಾರಣ ಆಗಿರ್ತಕ್ಕಂಥದ್ದು ಇದು ಹೆಚ್ಚಿನದಾಗಿ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನವನ್ನು ಮಾಡುವ ಮುಖಾಂತರ ಜಿ ಟಿ ದೇವೇಗೌಡ ಅವರ ಅಭಿವೃದ್ಧಿ ಕೆಲಸಗಳು ಏನಿದ್ದಾವೆ ಅವರಿಗೆ ಯಾಕೆ ನೀವು ಬೆಂಬಲಿಸ್ತೀರಿ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡಿದ್ರು ಇನ್ನ ಇದಕ್ಕೆ ಆಕ್ರೋಶಗೊಂಡಂತ ಜಿ ಟಿ ದೇವೇಗೌಡ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾನೇನು ಕೆಲಸ ಮಾಡಿದ್ದೀನಿ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಂತಹ ಒಂದು ಕ್ಷೇತ್ರ ಚಾಮುಂಡೇಶ್ವರಿ ಕ್ಷೇತ್ರ ಆ ಒಂದು ಕ್ಷೇತ್ರಕ್ಕೆ ಅವರು ಏನ್ ಮಾಡಿದ್ದಾರೆ ಶ್ವೇತ ಪತ್ರ ಹೊರಡಿಸಲಿ ಆವಾಗ ಅಲ್ಲಿ ಒಂದು ಕ್ಷೇತ್ರದಲ್ಲಿ ಯಾರು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದು ಜನರಿಗೆ ಗೊತ್ತಾಗುತ್ತೆ ಈಗಲೂ ಕೂಡ ನಾನು ಚಾಲೆಂಜ್ ಅನ್ನ ಮಾಡ್ತೇನೆ ಸಿದ್ದರಾಮಯ್ಯ ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿ ನಾನು ಕೂಡ ರಾಜೀನಾಮೆಯನ್ನು ಕೊಡ್ತೇನೆ ಮತ್ತೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದರೆ ಅಲ್ಲಿ ಯಾರು ಗೆಲ್ತಾರೆ ನೋಡೋಣ ಅನ್ನೋ ಒಂದು ಸವಾಲನ್ನು ಎಸೆಯುವ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ ಅವರು ನಿನ್ನೆ ಏನು ಜಿಟಿ ದೇವೇಗೌಡ ಅವರ ಬಗ್ಗೆ ಅವರನ್ನ ಕುಂದಿಸುವಂತಹ ವಿಚಾರದಲ್ಲಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅದಕ್ಕೆ ತಿರುಗೇಟನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಜಿ ಡಿ ದೇವೇಗೌಡ ಅವರು ಮಾಡಿರತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಒಕ್ಕಲಿಗ ಮತಗಳು ಏನು ಹೆಚ್ಚಿನದಾಗಿದ್ದಾವೆ ಆ ಮತಗಳು ಯಾವ ಪಕ್ಷಕ್ಕೆ ಜಾರತಾವೆ ಯಾವ ಪಕ್ಷಕ್ಕೆ ಆ ಮತಗಳ ಒಲವಿರುತ್ತೋ ಆ ಒಂದು ಪಕ್ಷ ಗೆಲ್ಲುತ್ತೆ ಆ ಒಬ್ಬ ಅಭ್ಯರ್ಥಿ ಗೆಲ್ತಾನೆ ಅನ್ನೋ ಒಂದು ಲೆಕ್ಕಾಚಾರ ಇರ್ತಕ್ಕಂಥದ್ದು ಹೀಗಾಗಿಯೇ ಎರಡೂ ಪಕ್ಷದವರು ಅಂದ್ರೆ ಆ ಜೆ ಡಿ ಎಸ್ ಮತ್ತೆ ಬಿಜೆಪಿಯ ಮೈತ್ರಿಯ ಮೈತ್ರಿಯವರು ಇರಬಹುದು ಜೊತೆಗೆ ಕಾಂಗ್ರೆಸ್ನವರು ಇರ್ಬೋದು ಈ ಎರಡೂ ಪಕ್ಷದವರು ಕೂಡ ಈ ಒಕ್ಕಲಿಗ ಸಮುದಾಯದ ಮತಗಳ ಒಂದು ದುಂಬಾಲನ ಬಿದ್ದಿರ್ತಕ್ಕಂಥದ್ದು ಹೀಗಾಗಿಯೇ ಒಕ್ಕಲಿಗ ಸಮುದಾಯದ ಎದುರ ಪಾರ್ಟಿಯಲ್ಲಿ ಇರ್ತಕ್ಕಂಥ ಅಂದ್ರೆ ಜಿ ಟಿ ದೇವೇಗೌಡ ಅವರು ಏನ್ ಕೆಲಸಗಳನ್ನು ಮಾಡಿದ್ದಾರೆ ಒಂದು ಸಾರಿ ಮೂವತ್ತೈದು ಸಾವಿರ ಅಂತರಗಳಲ್ಲಿ ಮುಖ್ಯಮಂತ್ರಿಗಳನ್ನ ಸೋಲಿಸಿರ್ತಕ್ಕಂಥದ್ದಿರಬಹುದು ಜೊತೆಗೆ ನಂತರ ಶಾಸಕರಾಗಿದ್ದಂತಹ ಸತ್ಯನಾರಾಯಣ ಅವರನ್ನು ಇರ್ಬೋದು ಜೊತೆಗೆ ಕಳೆದ ಬಾರಿ ಮಾವನಹಳ್ಳಿ ಸಿದ್ದೇಗೌಡ ಅವರನ್ನು ಸೋತಿ ಇರ್ಬೋದು ಹೀಗೆ ಹ್ಯಾಟ್ರಿಕನ್ನು ಹೊಡೆದಿರ್ತಕ್ಕಂಥ ಜಿ ಜಿಡಿ ದೇವೇಗೌಡ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ ಮಾಡಿರತಕ್ಕಂಥದ್ದು ನಾನು ಅನ್ನೋ ಮಾತುಗಳನ್ನು ಮುಖ್ಯಮಂತ್ರಿ ಹೇಳಿದ್ರು ಈ ಒಂದು ಹೇಳಿಕೆಗೆ ಇವತ್ತು ಜಿ ದೇವೇಗೌಡ ಅವರು ತಿರುಗೇಟನ್ನು ಕೊಡುವ ಮುಖಾಂತರ ಓಪನ್ ಚಾಲೆಂಜ್ ಅನ್ನು ಮಾಡಿದ್ದಾರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮತ್ತೆ ಸ್ಪರ್ಧಿಸೋಣ ಅಲ್ಲಿ ಯಾರು ಗೆಲ್ತಾರೆ ನೋಡೋಣ ಅಷ್ಟು ಸಾಮರ್ಥ್ಯ ನನಗಿದೆ ಅನ್ನೋ ಒಂದು ಮಾತುಗಳನ್ನು ಹೇಳುವ ಮುಖಾಂತರ ಆಕ್ರೋಶ ಈಗ ವ್ಯಕ್ತವಾಗ್ತಾ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ಈಗ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ